ಮತ್ತೆ 5 ದಿನ ಪೊಲೀಸ್ ಕಸ್ಟಡಿಗೆ ಹೋದ ದರ್ಶನ್. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಿಂದ ಆದೇಶ, ಪ್ರತಿದಿನ 1/2 ಗಂಟೆ ವಕೀಲರನ್ನ ಭೇಟಿ ಮಾಡಬಹುದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ದರ್ಶನ್ ಇದೀಗ ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲೇ ಇರಲಿದ್ದಾರೆ. ಇನ್ನು ಈ ಕುರಿತು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಇನ್ನು 5 ದಿನಗಳ ಕಾಲ ಅವರನ್ನ ವಿಚಾರಣೆ ನಡೆಸಬೇಕು, ತನಿಖೆಯನ್ನ ನಡೆಸಬೇಕು, ಈ ಕೇಸ್ನ ಆಳದವರೆಗೂ ಹೋಗಿ ಒಂದು ಕನ್ಕ್ಲೂಷನ್ಗೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಸುಮಾರು 5 ದಿನಗಳ ಕಾಲ ಮತ್ತಷ್ಟು ಅವರ ಬಂಧನದ ಅಥವಾ ನ್ಯಾಯಾಂಗ ಬಂಧನ ಅಥವಾ ಕಸ್ಟಡಿ ಪೊಲೀಸ್ ಕಸ್ಟಡಿಯ ಸಮಯವನ್ನು ವಿಸ್ತಾರ ಮಾಡಲಾಗಿದೆ. ಇದೀಗ ಒಂದು ಉಪಯೋಗ ಏನು ಅನ್ನೋ ಹಾಕಿದರೆ, ಇಲ್ಲಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಹೇಳಿದ ಪ್ರಕಾರ ಬೆಳಿಗ್ಗೆ 8:00 to 8:30 ಅಂದರೆ ಪ್ರತಿದಿನ ಕೂಡ 1/2 ಗಂಟೆವರೆಗೂ ಕೂಡ ದರ್ಶನ್ರವರಿಗೆ ವಕೀಲರ ಜೊತೆಗೆ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ ಅಂತ. ಈ ನಿಟ್ಟಿನಲ್ಲಿ ದರ್ಶನ್ರವರ ಜೊತೆಗೆ ಅವರ ವಕೀಲರು ಭೇಟಿಯನ್ನ ಮಾಡಿ ಗೌಪ್ಯವಾಗಿ ಮಾತುಕತೆಯನ್ನ ನಡೆಸಿದ್ದಾರಂತೆ. ಇನ್ನು ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ ಅಂದ್ರೆ ಒಟ್ಟು ಇತರೆ 19 ಆರೋಪಿಗಳನ್ನ ಮತ್ತೆ 5 ದಿನಗಳ ಕಾಲ ಪೊಲೀಸರು ವಶಕ್ಕೆ ನೀಡಿ ನಿನ್ನೆಯಷ್ಟೇ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆದೇಶವನ್ನ ನೀಡಿದೆ. ಇದರ ಜೊತೆಗೆ ಪ್ರತಿದಿನ ಬೆಳಗ್ಗೆ 8:00 to 8:30 ದರ್ಶನ್ ಅವರನ್ನ ಅವರ ಪರ ವಕೀಲರು ಭೇಟಿ ಆಗಬಹುದು ಅಂತ ಸಹ ನ್ಯಾಯಾಲಯ ಅನುಮತಿಯನ್ನ ನೀಡಿದೆ. ಅದರಂತೆ ಇಂದು ದರ್ಶನ್ ಪರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ ಅಂದ್ರೆ ಒಟ್ಟು ಇತರೆ 19 ಆರೋಪಿಗಳನ್ನ ಮತ್ತೆ 5 ದಿನಗಳ ಕಾಲ ಪೊಲೀಸರು ವಶಕ್ಕೆ ನೀಡಿ ನಿನ್ನೆಯಷ್ಟೇ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆದೇಶವನ್ನ ನೀಡಿದೆ. ಇದರ ಜೊತೆಗೆ ಪ್ರತಿದಿನ ಬೆಳಗ್ಗೆ 8:00 to 8:30 ದರ್ಶನ್ ಅವರನ್ನ ಅವರ ಪರ ವಕೀಲರು ಭೇಟಿ ಆಗಬಹುದು ಅಂತ ಸಹ ನ್ಯಾಯಾಲಯ ಅನುಮತಿಯನ್ನ ನೀಡಿದೆ. ಅದರಂತೆ ಇಂದು ದರ್ಶನ್ ಪರ ವಕೀಲರಾದಂತಹ ನಾಗರಾಜ್ ರೆಡ್ಡಿ ಮತ್ತು ಅನಿಲ್ ಬಾಬು ಭೇಟಿ ಮಾಡಿ ಗೌಪ್ಯವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ದರ್ಶನ್ ಅವರ ಭೇಟಿಯ ಬಳಿಕ ವಕೀಲ ರಂಗನಾಥ್ ರೆಡ್ಡಿ ಮಾಧ್ಯಮಗಳ ಜೊತೆಗೆ ಈ ವಿಚಾರದ ಕುರಿತು ಬಹಿರಂಗಪಡಿಸಿದ್ದಾರೆ. ಅಂದರೆ ನಾವು ಪ್ರತಿದಿನ ಕೂಡ ಈ ರೀತಿ 1/2 ಗಂಟೆವರೆಗೂ ನಾವು ಭೇಟಿ ಮಾಡಿ ಮಾತನಾಡಬಹುದು, ವಿಚಾರದ ಕುರಿತು ಚರ್ಚೆಯನ್ನು ಮಾಡಬಹುದು, ಅದರ ಬಗ್ಗೆ ಅನುಮತಿ ಇದೆ ಅನ್ನುವಂತಹ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ.